ಹಾನೇಕಲ್ ವಿಧಾನಸಭಾ ಕ್ಷೇತ್ರದ ಮರಸೂರು ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರ ನೇತೃತ್ವದಲ್ಲಿ ಘೋಷಣಾ ಪತ್ರವನ್ನು ವಿತರಿಸುವ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಹಾನೇಕಲ್ ಪಟ್ಟಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಕರವೇ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರು ಮಾಲಾರ್ಪಣೆ ಮಾಡುವ ಮೂಲಕ ಬೈಕ್ ಜಾಥಾಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ಬಣದ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾಗಿ ನಾಗನಾಯಕನಹಳ್ಳಿ ಎನ್ ಅಂಬರೀಶ್ ಅವರನ್ನು ನೇಮಕಗೊಳಿಸಿ ಅವರಿಗೆ ಆದೇಶ ಪತ್ರ ವಿತರಿಸಿದ ಕರವೇ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರು. ಚಂದವೋ ಚಂದವೋ ಕರುನಾಡ ವೈಭವ ಕಂತುಂಬಿ ಕೋ ತಾಯಿ ಕನ್ನಡತಿ ಶೃಂಗಾರವ ಮಹಿಷ ಮರ್ದನ ಮಾಡಿ ಲೋಕ ಬೆಳಗಿದ ತಾಯಿ ವಿಶ್ವ ಮಾನವತೆಯ ಕೈಗಣ್ಣಡಿ ಸಂಸ್ಕಾರ ಸಾಹಿತ್ಯ ಸಾಹಸದ ಗೂಡು ಸಮನ್ವಯ ಸಾರುವ ಶ್ರೀಗಂಧದ ಬೀಡು ನೇಗಿಲ ಯೋಗಿಯ ಕರ್ಮವ ನೋಡು ಸಿಂಹದ ಮರಿಗಳಿರೋ ನಮ್ಮ ಕರುನಾಡು ಸಿಂಹದ ಮರಿಗಳಿರೋ ನಮ್ಮ ಕರುನಾಡು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕರುನಾಡ ವೈಭವ ಕರುನಾಡ ವೈಭವ ಕರುನಾಡ ವೈಭವ ಕರುನಾಡ ವೈಭವ ಕವಿಗಳ ಸಾಹಿತ್ಯದ ಕುಸುಮ ನಮ್ಮಯ ನಾಡಿಗೆ ಜ್ಞಾನ ಪೀಠ ಗಂಗ ಕದಂಬ ವೈಸಳ ಚಾಲುಕ್ಯ ರಾಷ್ಟ್ರಕೂಟ ಚಳಿಯದ ರಾಜ್ಯಭಾರ ನಾಡಿಗೆ ಕಿರೀಟ ಹಿಂದು ಕ್ರೈಸ್ತ ಮುಸಲ್ಮಾನ ಭೇದ ತೋರದ ಭಾವೈಕ್ಯದಿ ನೆರೆಯುವ ಸಾಮ್ರಾಟ ಕರುನಾಡಲಿ ಕನ್ನಡಿಗನೆ ಸಾರ್ವಭೌಮ ಕನ್ನಡಕ್ಕೆ ಮುಡಿತಿರಲಿ ನಿನ್ನ ಜನ್ಮ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೆನ್ನಲ್ಲದೆ ಎಲ್ಲವೂ ಮಿಥ್ಯ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕರುನಾಡ ವೈಭವ ಕರುನಾಡ ವೈಭವ ಕರುನಾಡ ವೈಭವ ಶಿಲ್ಪಕ್ಕೆ ನೂರಾರು ನೆಲೆ ಕನ್ನಡ ಮನುಕುಲದ ಭಾವಸೆಲೆ ಜನಪದ ಕಲೆಗಳ ತಾಣವಾಗಿರೋ ಶ್ರೀಮಂತ ಸಂಸ್ಕೃತಿಯ ಪರಂಪರೆ ಮದಕರಿ ನಾಯಕ ರಾಯಣ್ಣ ಲಕ್ಷ್ಮಣ ಕಿತ್ತು ಸುಲ್ತಾನಾರನ ಕಳೆವುದೇ ಕಿತ್ತೂರು ಚೆನ್ನಮ್ಮ ದುರ್ಗದ. ಇವತ್ತು ಆನೇಕಲ್ ತಾಲೂಕಲ್ಲಿ ಏನ್ ಅಂಬರೀಶ್ ಅವರು ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಿಗೆ ಆಯ್ಕೆಯಾಗೋದ್ರ ಮುಖಾಂತರ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದ್ರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದೆ, ಅದು ಭಾಷೆದಾಗಿರ್ಬೋದು, ರೈತರದಾಗಿರ್ಬೋದು, ಕಾರ್ಮಿಕರದಾಗಿರ್ಬೋದು, ಇವೆಲ್ಲದಕ್ಕೂ ಒಂದು ಪ್ರಾಮಾಣಿಕವಾದಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮುಂದುವರಿತಿದ್ದಾರೆ. ಮತ್ತು ನಮ್ಮ ಸಂಘಟನೆಗೆ ವೈಯಕ್ತಿಕವಾಗಿ ಅಧಿಕೃತವಾಗಿ ಹೇಳಬೇಕು ಅನ್ನೋದಾದರೆ ಈ ರಾಜ್ಯದಲ್ಲಿ ಒಂದು ಉತ್ತಮವಾದ ಸಂಘಟನೆ ಅಂತ ಹೇಳೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನು ಉತ್ತಮವಾಗಿ ಬೆಳೆಸೋ ನಿಟ್ಟಿನಲ್ಲಿ ಉತ್ತಮವಾದ ಕಾರ್ಯಕರ್ತರ ಒಂದು ಸಮೂಹ ನಮ್ಮ ಸಂಘಟನೆಯಲ್ಲಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದ್ರ ಮುಖಾಂತರ ನಾಡಿನ ಸಮಸ್ಯೆಗಳು ಸಾಕಷ್ಟು ಇರ್ಬೋದು. ನಮಗೆ ಈ ದುರಂತವೇನು ಕರ್ನಾಟಕಕ್ಕೆ ಕೇಂದ್ರದಿಂದ ಒಂದು ರೀತಿ ತಾರತಮ್ಯ
ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಪ್ರಾದೇಶಿಕ ಇಚ್ಛಾಶಕ್ತಿಗೆ ಒತ್ತು ಕೊಡದಲೇ ಇರತಕ್ಕಂತ ವಿಷಯಗಳು ಇವೆಲ್ಲೂ ಸಹ ನಿರಂತರವಾಗಿ ಇದೊಂದು ಜ್ವಲಂತವಾಗಿ ಕಾಡತನೆ ಇದೆ ಇವುಗಳನ್ನು ಹೆದರಿಸಿ ನಿಲ್ಲಬೇಕಾದ್ರೆ ರಾಜಕೀಯ ಪಕ್ಷಗಳ ಮುಖಾಂತರ ನಾವು ಇದು ಬಗೆಹರಿಯುತ್ತೆ ಅನ್ಕೊಂಡ್ರೆ ಅದೆಲ್ಲ ಒಂದು ತಪ್ಪು ಕಲ್ಪನೆ ಅಲ್ಲ ಒಂದು ಪ್ರಾಮಾಣಿಕವಾದ ಸಂಘಟನೆ ಆ ನಿಟ್ಟಿನಲ್ಲಿ ಹೋದಾಗ ರಾಜ್ಯದ ಜನರ ಕಣ್ಣು ತೆರೆಸುವಂಥ ಕೆಲಸದಲ್ಲಿ ನಾವು ಸಾಮಾಜಿಕ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಸಂಘಟನೆ ಮುಂತೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ ಧನ್ಯವಾದ ರಕ್ಷಣಾ ವೇದಿಕೆ ಕೆಲವರು ಸೀಮಿತ ಅಲ್ಲ ಅಂತ ಹೇಳಕ್ಕೆ ಅವರು ಯಾರು ನಾವು ಸಂಘಟನೆ ಕಾರ್ಯಕ್ರಮ ನಡೆಸಿದೆ ಸ್ಥಿಮಿತವಾಗಿರೋದಕ್ಕೆ ಮಾಡ್ತಾ ಇದ್ವಿ ಸ್ಥಿಮಿತ ಇಲ್ಲ ಅಂದ್ರೆ ಬರೀ ಒತ್ತಾಡಿದ ಅಂತ ತಾಕತ್ತು ಅವ್ರಿಗೆ ಇರಬೇಕು ನಕಲಿ ಸಂಘಟನೆಗಳು ಸಂಘಟನೆ ನಮ್ಮದೇ ನಮ್ಮದೇ ಅಂತ ಹೇಳ್ಕೊಂಡು ಓಡಾಡ್ಬೋದು ಆದರೆ ನಮ್ಮ ಸಂಘಟನೆಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಬರ್ತಾರೆ ಹೆಸರಾಂತ ಸಾಹಿತಿಗಳು ನಿಸಾರ ಅಹಮದಿಂದ ಹಿಡಿದು ಅನೇಕ ಸಾಹಿತಿಗಳು ಎಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಂಗಿರಬೇಕಂದ್ರೆ ಸ್ಥಿತಿಯಾಗಿ ಸ್ಥಿರವಾಗಿರ್ತಕ್ಕಂಥ ಸಂಘಟನೆ ಆಗಿದ್ದರೆ ಮಾತ್ರ ಬರೋಕ್ಕೆ ಸಾಧ್ಯ ಅವತ್ತು ನಮ್ಮ ಹೋರಾಟಗಳು ಗಮನಿಸಿರ್ಬೋದು ರೈತರ ಒಂದು ಆನ್ಲೈನ್ ಲಾಟ್ರಿ ಸಮಸ್ಯೆ ಆಗಿರ್ಬೋದು ಸರಾಯಿ ನಿಲ್ಲಿಸೋದ್ರಿಂದ ಆಗಿರ್ಬೋದು ರೈತರ ಅನೇಕ ಸಮಸ್ಯೆಗಳು ಏನಿವತ್ತು ಡ್ರಗ್ಸ್ ಚಾಲನೆ ನಡೀತಿದೆ ಆ ರೇವ್ ಪಾರ್ಟಿನ ಅವತ್ತೇ ನಾವು ತಡೆದವರು ಬಹುಶಃ ಗೊತ್ತಿದೆ ಮಂಚನ ಮೇಲೆ ಡ್ಯಾಮ್ನಲ್ಲಿ ಅವತ್ತೇ ನಾವು ಗಾಂಜಾಗಳನ್ನ ಅಫೀಮ್ಗಳನ್ನ ಸರ್ಕಾರಕ್ಕೆ ತಿಳಿಸಿದ್ವಿ ಅವತ್ತು ಸರ್ಕಾರದ ಕಣ್ಣು ತೆರೆಯಲಿಲ್ಲ ಇವತ್ತು ಯುವ ಸಮೂಹ ಹಾಳಾಗ್ತಿದೆ ಅಂತ ಬಾಯಿ ಬಡ್ಕೋತಿದ್ದಾರೆ ಯುವ ಸಮೂಹ ಹಾಳಾಗಿ ಭಾಳ ವರ್ಷಗಳೇ ಆಯಿತು ಆ ಡ್ರಗ್ಸ್ ವಿಷಯವಾಗಿ ಮತ್ತು ಇದು ದೊಡ್ಡಬಳ್ಳಾಪುರದಲ್ಲಿ ಒಂದು ರೆಸಾರ್ಟಲ್ಲಿ ನಕಲಿ ಇದು ನಗ್ನ ನೃತ್ಯಗಳು ಮಾಡಿದ್ರಲ್ಲ ಆ ಸೀಡಿಗಳಲ್ಲಿ ನೀವು ಬಿಟ್ಟು ಅದನ್ನೆಲ್ಲ ಮಾಡಿ ರಕ್ಷಣಾ ವೇದಿಕೆನೆ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಕಣ್ತರಿಸುವಂಥ ಕೆಲಸ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ಕೊಂಬಂದಿದೆ ಶಿವರಾಮೇಗೌಡರ ನಾಯಕತ್ವದ ಕರ್ನಾಟಕ ರಕ್ಷಣೆ ಯಾವತ್ತಿದು ಸ್ಥಿರವಾದ ರಕ್ಷಣಾ ವೇದಿಕೆ ಕಾನೂನುಬದ್ಧ ರಕ್ಷಣಾ ವೇದಿಕೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾರಿಗಾದರೂ ಅನುಮಾನ ಇದ್ದರೆ ಭರಿಸ್ಕೋಬಾರ್ದು ಯಾರು ಆಗದೇ ಇರೋರು ಬೆಳವಣಿಗೆ ನೋಡೋಕೆ ಅಸೂಯೆ ಪಟ್ಟವರು ಇಲ್ಲ ನಮ್ಮದೇ ನಮ್ಮದೇ ಅಂತ ಪಡ್ಕೋಬೋದು ನಾನು ಹೇಳ್ತೀನಿ ನಾವು ಹುಡ್ಸಿದ್ದು ಅದಕ್ಕೆ ಅಪ್ಪ ನಾವು ಅಂತ ನಾನು ಹೇಳ್ತೀನಿ ಧೈರ್ಯವಾಗಿ ಯಾರೋ ಹುಡ್ಸಿದ್ದಕ್ಕೆ ಅಪ್ಪ ನಾವು ಅಂತ ಹೇಳೋದಿಲ್ಲ ಇಷ್ಟು ಮಾತ್ರ ಹೇಳಕ್ಕೆ ಇಚ್ಛೆಪಡ್ತೀನಿ ನಾಳೆ ರೈತರ ಭೂ ಸುಧಾರಣೆ ಕಾಯ್ದೆ ಖಂಡಿತವಾಗ ರೈತರಿಗೆ ಮಾರಕವಾದಂತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಈಗಾಗಲೇ ಸಾಕಷ್ಟು ಕಳ್ಕೊಂಡಿದ್ದೀವಿ ರೈತರ ಭೂಮಿಗಳೆಲ್ಲ ಸುಮಾರು ಕಳ್ಕೊಂಡು ನಾವು ಏನು ಅಭಿವೃದ್ಧಿ ಅಂತ ಇದ್ದೀವಿ ಪಟ್ಟಣಗಳಾಗಿ ಪರಿವರ್ತನೆ ಆಗ್ತಿದೆ ಇದು ನಮಗೆ ಮಾರಕ ಆಗ್ತಿದೆ ರೈತರ ಒಂದು ಸಮಾಧಿ ಮೇಲೆ ಅರಮನೆ ಕಟ್ಟಕ್ಕೆ ಈ ಮಸೂದೆ ಇದೆಯಲ್ಲ ರೈತರ ಭೂಮಿಯ ಸಮಾಧಿ ಮೇಲೆ ಅರಮನೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ ಅದನ್ನು ತಡಿಬೇಕು ಆ ಪಣಸಿರೋ ಮಸೂದೆಯನ್ನು ಹಿಂತೆಗಿಬೇಕು ಅಂತೇಳಿ ನಾಳೆ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಕರೆ ಕೊಟ್ಟಿದೆ ಆ ಬಂದ್ಗೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ ಆ ಬಂದ್ ಯಶಸ್ಸುಗಳಿಸಿ ಅವರೇನು ಮುಂದಿನ ಹೋರಾಟಗಳು ಮಾಡ್ತಾರೆ ಆ ಮಸೂದೆಯನ್ನು ಹಿಂಪಡಿಬೇಕು ಅಂತ ಎಲ್ಲ ಹೋರಾಟಕ್ಕೂ ನಮ್ಮ ಬೆಂಬಲವನ್ನು ಕೊಡ್ತೀವಿ ಸರ್ ಹಿಂದಿಯನ್ನು ಕನ್ನಡದ ಮೇಲೆ ಹೇರಿಕೆ ಮಾಡೋದು ನಾನು ಅದೇ ಹೇಳ್ತಾ ಇದ್ದೀನಿ ಈ ಕೆಲವರು ಹಿಂದಿ ಪ್ರಭಾವಿ ಭಾಷೆ ನಿನ್ನೆ ಯಾರೋ ಒಬ್ಬರು ಹೇಳಿದ್ದಾರೆ ಹಿಂದಿ ಪ್ರಭಾವಿ ಭಾಷೆ ಅಲ್ಲ ಭಾರತದ ಈಗ ಹೇಳ್ದೆ ಭಾರತದ ಒಕ್ಕೂಟದ ಪರಿಕಲ್ಪನೆಯೇ ಅನೇಕ ರಾಷ್ಟ್ರಗಳ ಒಕ್ಕೂಟವೇ ಭಾರತ ಅದು ಮಲಯಾಳಂ ಆಗಿರ್ಬೋದು ಮರಾಠಿ ಆಗಿರ್ಬೋದು ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇನ್ನೂ ಅನೇಕ ಪ್ರಾದೇಶಿಕ ಭಾಷೆಗಳು ಎಲ್ಲೋ ಹಿಂದಿಯು ಮೂರು ನಾಲ್ಕು ರಾಜ್ಯಗಳಷ್ಟೇ ಇರೋದು ಆದರೆ ಅವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಒಂದು ರೀತಿ ಸಾಂಸ್ಕೃತ ದಾಳಿ ಭಾಷಾ ದಾಳಿನೇ ಆಗಿರ್ಬೋದು ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹಿಂದಿಗೆ ಕೇವಲ 400-500 ವರ್ಷಗಳ ಇತಿಹಾಸ ಇರ್ಬೋದು ಅಷ್ಟೇ ಹಂಗಂತ ಒಂದು ಶಾಸ್ತ್ರೀಯ ಭಾಷೆ ಪಡೆದಂಥ ಕನ್ನಡ ಭಾಷೆನ ತುಳಿಯುವಂಥ ಹೇರೋಂಥ ಕೆಲಸ ಇದೆಯಲ್ಲ ಇದರ ಸೂಚನೆ ಏನು ಕೊಡುತ್ತೆ ಅಂದರೆ ಪ್ರತ್ಯೇಕ ದಕ್ಷಿಣ ಭಾರತದ ಹೋರಾಟ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಅದಕ್ಕೆ ನಾಂದೇ ಆಡಬಾರ್ದು ನಾಂದೇ ಆಡೋಕ್ಕೆ ಏನೋ ಪ್ರಯತ್ನ ಪಟ್ಟಿದ್ದೇ ಆಗಿದ್ರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಸಂಸದರು ಯಾರು ಈ ಬಗ್ಗೆ ಮಾತನಾಡ್ತಿಲ್ಲ? ನಮ್ಮ ಸಂಸದರು ಬಂದು ಕೇಂದ್ರದ ಗುಲಾಮರು, ಯಾರಿಗೂ ಪ್ರಾದೇಶಿಕ ಇಚ್ಛಾಶಕ್ತಿ ಇಲ್ಲ. ಯಾರಿಗಾದ್ರೂ ಪ್ರಾದೇಶಿಕ ಇಚ್ಛಾಶಕ್ತಿ ಇದ್ರೆ ನೆರೆ ಹಾವಳಿ ಬಂದೆ ರೈತರಿಗೆ ಒಂದು ವರ್ಷ ಆದರೂ ಸರಿಯಾದ ಪರಿಹಾರ ಇಲ್ಲ. ನಾನು ಹೋಗಿ ಬಂದವನು, ಗೋಕಾಕ್ವರೆಗೂ ಹೋಗಿ ಬಂದವನು. ಯಾವ ರೈತರಿಗೂ ಸರಿಯಾದ ಇದುವರೆಗೆ ಯಾವ ರೀತಿ ಪರಿಹಾರವೂ ಸಿಕ್ಕಿಲ್ಲ. ಹೇಗಾಗಿದೆ ಕಾನೂನು ಅಂದರೆ ಬಡವರಿಗೆ ಶಿಕ್ಷೆ, ಬಲಾಢ್ಯರಿಗೆ ರಕ್ಷಣೆ ಅನ್ನೋ ವ್ಯವಸ್ಥೆಯಲ್ಲಿ ಹೋಗ್ತಿದೆ. ಲಾಬಿ ಮಾಡಿದವ್ರಿಗೆ, ಗುಲಾಮರಿಗೆ ಏನು ಕಳ್ಕೊಳ್ಳದವರಿಗೆ ಪರಿಹಾರ ನೆಪದಲ್ಲಿ ಭ್ರಷ್ಟಾಚಾರ ನಡೀತಿದೆ. ನಿಜವಾಗ್ಲೂ ನೊಂದವ್ರಿಗೆ ಕಷ್ಟದಲ್ಲಿದ್ದವ್ರಿಗೆ ಯಾವ ಪರಿಹಾರವೂ ಹೋಗಿಲ್ಲ. ಆ ನಿಟ್ಟಲ್ಲಿ ಧ್ವನಿ ಎತ್ತು ಮಾತಾಡ್ತಕ್ಕಂಥ ತಾಕತ್ತು ಯಾವ ಸಂಸದರಿಗೂ ಇಲ್ಲ. ಇದನ್ನು ಜನನೂ ಅರ್ಥಬೇಕು, ಮತದಾರರು ಅರ್ಥಕೋಬೇಕಾಗತ್ತೆ. ನಮ್ಮ ಭಾಷೆಗಿಂತ ದೊಡ್ಡದು ಯಾವುದಲ್ಲ, ಪಕ್ಷದ ಅಭಿಮಾನ ಆಮೇಲೆ, ಮೊದಲು ಭಾಷೆ, ಮೊದಲು ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ರೈತ ಮೊದಲು, ಆಮೇಲೆ ನೀವು ಪಕ್ಷ ಅಂತ ಹೋಗಿ ಅಂತಕ್ಕಂಥದ್ದು ಹೇಳಕ್ಕೆ ಇಚ್ಛೆಪಡ್ತೀನಿ. ಏನು ಈ ತಾಲೂಕಿನಲ್ಲಿ ನಾವು ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಆ ಹೋರಾಟ ಮಾಡಿದ್ರೆ ಈ ಕೆಲ ರಾಜಕೀಯರು ವ್ಯಕ್ತಿಗಳು ಅವ್ರಿಗೆ ಇಂಡಸ್ಟ್ರಿಯಲ್ ಏರಿಯಾ ಸಪೋರ್ಟು. ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಹೆಬ್ಗೋಡು ಇಂಡಸ್ಟ್ರಿಯಲ್ ಏರಿಯಾ, ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ, ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಮತ್ತು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವೇನಾದರೂ ಹೋರಾಟ ಮಾಡೋಕ್ಕೆ ಹೋದರೆ ಒಂದು ಫ್ಯಾಕ್ಟ್ರಿ ಹತ್ರ ಹೋಗಿ ಒಂದು ಹೋರಾಟ ಮಾಡ್ತಾರೆ ಅಂದರೆ ಬಂದು ಬರೋದು ಪೊಲೀಸು. ಯಾಕೆ ಅಂದರೆ ಆ ಪೊಲೀಸ್ಗೆ ಯಾರ್ಯಾರು ಕುಮ್ಮಕ್ಕೆ ಕೊಡ್ತಾರೋ ಗೊತ್ತಾ, ಹೋರಾಟಗಾರರಂತ ಏನಂತ ತಿಳ್ಕೊಂಡಿದ್ರೆ ಗೊತ್ತಿಲ್ಲ. ನಾವು ಸಾಕಷ್ಟು ಸಾರಿ ಬಿಸಿ ಮುಟ್ಸಿದ್ದೀವಿ, ಅದಕ್ಕೆಲ್ಲ ಹೆಜ್ಜೆಲ್ಲ.
ಆಮೇಲೆ ಎದುರುಕೊಳ್ಳಲ್ಲ, ಹಿಂದೆ ಹೋಗಲ್ಲ. ನಾವೇನು ನಮ್ಮ ಸಂಘಟನೆ, ನಮ್ಮ ಸಿದ್ಧಾಂತ, ನಮಗೆ ಕಲಿಸಿರೋಂಥ ಪಾಠ ಎಚ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ಥರ ಪಾಠ ಕಲಿಸಿದೆ ಅಂದರೆ, ಈ ಶಲ್ಯ ಇಟ್ಕೊಂಡು ಈ ಶಲ್ಯಕ್ಕೆ ಅವಮಾನ ಮಾಡಬೇಡಿ ಅಂತ ಹೇಳಿದ್ದಾರೆ. ಕೆಲ ಸಂಘಟನೆಗಳದು ಈ ಮಾಧ್ಯಮದ ಮುಖಾಂತರ ಹೇಳಬಾರ್ದು. ನಮ್ಮವರು ಬಂದರೆ ಸಾಕು, ಏನೋ ಬರೀ ಒಂದು ಹೋರಾಟ ಇಲ್ಲ ಏನಿಲ್ಲ, ಒಂದು ಯಾವುದೋ ಒಂದು ಅದ್ದೂರಿ ಕಾರ್ಯಕ್ರಮ ಕೊಡೋದು, ವಸೂಲಿ ಮಾಡೋದು, ಎಲ್ಲ ಶಿವರಾಮಣ್ಣನ ಜೊತೆ ಇದ್ದವರೇ ಹೋಗಿರೋದು. ಈಗ ಎಲ್ಲ ಬೇರೆ ಬೇರೆ ನೀವು ಒಂದು ಹೇಳ್ಕೇಳ್ತಾರೆ, ನಂದೇ ರಕ್ಷಣಾ ವೇದಿಕೆ, ನಂದೇ ರಕ್ಷಣಾ ವೇದಿಕೆ ಅಂತ ಏನೋ ಎದೆ ತಟ್ಕೊಂಡು ಹೇಳ್ತಾರಲ್ಲ, ಅವ್ರು ಎದೆ ಮುಟ್ಕೊಂಡು ಹೇಳಿ ಫಸ್ಟ್ ಹಿಂದೆ ಒಂದು ಇತಿಹಾಸ ತಿಳ್ಕೊಳ್ಳಿ. ಎಲ್ಲ ಶಿವರಾಮಣ್ಣ ಹತ್ರ ಹೇಳ್ತಾರಲ್ಲ, ಅದೇ ಶಿವರಾಮಣ್ಣನ ಜೊತೆವ್ರು ಇದ್ದವ್ರು ತಾನೇ ಗೊತ್ತಿಲ್ವಾ? ಮೇಯರ್ಗೆ ಮಸಿ ಬಳ್ದವರು ನಾನು ಅಂತ ಹೇಳ್ಬೋದು. ಅವತ್ತು ರಾಜ್ಯಾಧ್ಯಕ್ಷ ಯಾರಾಗಿರ್ಬೋದು? ಶಿವರಾಮೇಗೌಡ್ರಲ್ವ? ಯಾಕೆಂದರೆ ಶಿವರಾಮೇಗೌಡ್ರ ಸಂಘಟನೆ ಏನು ಅಂತ, ಯಾಕೆಂದರೆ ಅವರು ಶಿವರಾಮೇಗೌಡರು ಯಾವುದೇ ಪ್ರಚಾರ ಹುಚ್ಚಿಲ್ಲ, ಕೆಲವರು ಪ್ರಚಾರ ಹುಚ್ಚರು ಅಂತ ನಾನು ಭಾವಿಸ್ತೀನಿ. ಆ ಪ್ರಚಾರಕ್ಕೆ ನಾವಿಲ್ಲ, ನಾವು ಸತ್ಯ ಧರ್ಮ ನ್ಯಾಯಕ್ಕೆ ನಮ್ಮ ಸಂಘಟನೆ ಯಾವಾಗ ಬದ್ಧವಿದೆ ಅದಕ್ಕೆ ಉದಾಹರಣೆ. ಇವತ್ತು ನಮ್ಮ ಅಂಬರೀಷ್ ಅವರು ಕಾರ್ಮಿಕರ ರಾಜ್ಯಾಧ್ಯಕ್ಷ ಆಯ್ಕೆ ಆಗಿರೋದಕ್ಕೆ ಇದೊಂದೇ ಉದಾಹರಣೆ ತಾಲೂಕಿನಲ್ಲಿ ಸಾಕು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಕೆಲವು ವಿರೋಧಿಗಳಿಗೆ ಅದು ಇನ್ನು ಮುಂದಾದರೂ ನಾವೆಲ್ಲ ಕನ್ನಡಿಗರು, ನಾವು ಕನ್ನಡಿಗರಾಗಿ ಬದುಕಬೇಕು. ನಮ್ಮ ಸಮಸ್ಯೆಗಳನ್ನು ನಾವು ಸಾಕಷ್ಟು ಎಲ್ಲ ಒಂದಾಗಿರಬೇಕು. ಎಲ್ಲೋ ಒಂದು ಕಡೆ ನನ್ನ ಸಂಘಟನೆ ಒಂದು, ನನ್ನ ಸಂಘಟನೆ ಒಂದು, ನಾವು ಕಚ್ಚಾಡೋದ್ರಿಂದ ಬೇರೆಯವ್ರಿಗೆ ಆಹಾರ ಆಗಿದೆ. ಯಾಕೆಂದರೆ ಇವಾಗ ಹಿಂದಿಯರಿಗೆ ಬಂತಲ್ಲ ಅದೊಂದು, ಯಾಕೆಂದರೆ ಅವರೊಂದು ಏನೋ ಒಂದು ಅವ್ರ ಪ್ರಚಾರಕ್ಕೋಸ್ಕರ ಅವರೇನೋ ಒಂದು ಜಾಗದಲ್ಲಿ ಮಸಿ ಪಡೆದ್ರು. ಎಲ್ಲ ಒಂದು ಕಡೆ ಸೇರಿ ಒಂದು ಹೋರಾಟ ಮಾಡಿದ್ರೆ ಯಾಕೆ ಅವ್ರಿಗೆ ಬಿಸಿ ಮುಟ್ಟಲ್ಲ? ಯಾಕೆ ಅವ್ರನ್ನ ಬಗ್ಗೆ ಪಡೆಯೋಕ್ಕಾಗೋದಿಲ್ಲ? ತಮಿಳವರು ಈಗಷ್ಟೆಲ್ಲ ನಮಗೆ ದೌರ್ಜನ್ಯ ಮಾಡ್ಬೇಕಾದ್ರೆ ಕಾರಣ ಯಾರು? ನಮ್ಮ ಕನ್ನಡಿಗರಲ್ವಾ? ನಮ್ಮ ರಾಜಕೀಯ ವ್ಯವಸ್ಥೆನೇ ಅಲ್ವಾ? ಇದಕ್ಕೆಲ್ಲ ಒಂದು ನಾವು ನಾಂದಿ ಆಡಬೇಕು ಅಂತಂದರೆ, ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಾಗಿ ನಾವೆಲ್ಲ ಒಂದು ಅನ್ನೋದು ಒಂದು ಭಾವನೆ ಒಂದು ಇಟ್ಕೊಬೇಕು. ಯಾಕೆಂದರೆ ಈ ಒಂದು ಸಮಸ್ಯೆಗಳಿಗೆ ಭಾಳ ಅರ್ಥಪೂರ್ಣವಾಗಿ ನಾವೊಂದು ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜನೆ ಮಾಡ್ತೀವಿ, ಆ ರೀತಿ ಒಂದು ಜ್ವಲಂತ ಸಮಸ್ಯೆಗಳನ್ನ ಪರಿಹಾರ ಕಂಡು ಹಿಡ್ಕೊಬೋದು ಅನ್ನೋದು ಈ ಮುಖಾಂತರ ಹೇಳ್ಬೋದು. ಯಾಕೆಂದರೆ ನಮ್ಮ ರೈತರಿಗೆ ಆಗ್ತಾರೋ ಅನ್ಯಾಯ, ಈಗ ಈ ಕೇಂದ್ರ ಸರ್ಕಾರ ವಿರೋಧಿ ಧೋರಣೆ, ಅದಕ್ಕೆ ಮಲತಾಯಿ ಇವರು ಯಾವುದು ನಮ್ಮ ರಾಜ್ಯ ಸರ್ಕಾರ, ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಏನ್ರಿ ಇದು? ಅದಕ್ಕೊಂದೊಂದು ಏನೋ ಆ ರಾಜಕೀಯ ಪಕ್ಷದವರು ಒಂದು ಅವ್ರವ್ರ ತೆಲುಗುಗೋಸ್ಕರ ಅವ್ರವ್ರಿದು ನಮ್ಮ ಇವರು ಈಗ ನಮ್ಮ, ಯಾಕೆಂದರೆ ನಮ್ಮ ರೈತರು ಇಲ್ಲ ಅಂತಂದರೆ ಇವ್ರು ಯಾರನ್ನ ಬದುಕೋಕ್ಕಾಗೋದಾ? ಒಂದೇ ಒಂದು ಆಲೋಚನೆ ಮಾಡಿ. ರೈತರು ನಾವು ಬೆಳೆಯುವಂಥ ಬೆಳೆದು ನಾವು ಕಷ್ಟಪಟ್ಟು ಅದನ್ನು ಹೇಳ್ತಾರೆ ಯಾರೋ ಒಂದು ಹೇಳ್ತಾರೆ, ಕೆಲವರು ಹಿತಾಸಕ್ತಿಗಳು ಆ ಫೇಸ್ಬುಕ್ಕು ಕಾಮೆಂಟ್ಗಳಿಗೇನು ಬೆಲೆನೇ ಇಲ್ಲ. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ, ಏನಾದರೂ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಿ, ಹೋರಾಟಗಾರರ ಮೇಲೆ ಗೌರವ ಇರಲಿ. ಏನನ್ನ ಒಂದು ಸಾರಿ ಹೋರಾಟ, ಯಾವ ಹೋರಾಟಗಾರರು ಅದು ಯಾವ ಸಂಘಟನೆ ಆಗಿದ್ರೆ ನಾವು ಬೆಲೆ ಕೊಡ್ತೀವಿ. ಹೋರಾಟಗಾರನೇನೋ ನಿಲ್ಸಕ್ಕೆ ಬಂದರೆ ಮುಂದೆ ಇದೆ ನಿಮಗೆ ಮಾರಿ ಹಬ್ಬ. ಯಾಕೆಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಮಣ ಕೈಕೊಟ್ಕೊಂಡು ಕೂತ್ಕೊಳ್ಳೋ ವ್ಯಕ್ತಿಯಲ್ಲ. ಸಮರಕ್ಕೂ ಸಿದ್ಧ, ಎಲ್ಲದಕ್ಕೂ ಸಿದ್ಧ. ಅದು ನಾನು ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ. ಭಾಳ ಸಂತೋಷವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇವತ್ತೊಂದು ದಿನ ನಾವು ನಮ್ಮ ತಾಲೂಕಿನಲ್ಲಿ ತನ್ನದೇ ಆದ ಇತಿಹಾಸವನ್ನು ಮುಡಿಸ್ಕೊಂಡು ಇಡೀ ರಾಜ್ಯಾದ್ಯಂತ ಸಂಘಟನೆ ಕಟ್ಟಿದ್ದಾರೆ ಶಿವರಾಮೇಗೌಡರು. ಅದಕ್ಕೆ ಬೆನ್ನೆಲುಬಾಗಿ ಇವತ್ತು ಒಂದು ನಮ್ಮ ಸೇರ್ಪಡೆ, ಯಾಕೆಂದರೆ ನಮ್ಮ ತಾಲೂಕು ಅಧ್ಯಕ್ಷರಾದ ಮಂಜುನಾಥರವ್ರು ಇರ್ಬೋದು, ಯುವ ಘಟಕದ ಅಧ್ಯಕ್ಷರು ನಮ್ಮ ಮಂಜುನಾಥ್ ರೆಡ್ಡಿ ಇರ್ಬೋದು, ಇವತ್ತೆಲ್ಲ ನಮ್ಮ ಮಹಿಳಾ ಘಟಕ ಎಲ್ಲ ಘಟಕಗಳು ನಮ್ಮ ಜೊತೆಲಿ ನಿಂತ್ಕೊಂಡು ಯಾವ ರೀತಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ, ನಾವೆಲ್ಲದಕ್ಕೂ ಒಂದು ಒಡನಾಡಿಯಾಗಿರ್ತೀವಿ. ಹಾಗಾಗಿ ನಮಗೆ ಶಕ್ತಿ ಇವತ್ತು ಬಲ ನಮಗೆ ನಮಗೆ ಈ ತಾಲೂಕಿನಲ್ಲಿ ರಾಜ್ಯಕ್ಕೆ ನಮಗೆ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿರುವಂಥ ಅಂಬರೀಷ್ ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ನಿಮ್ಮ ಜೊತೆ ನಾವಿದ್ದೀವಿ, ರಾಜ್ಯಾದ್ಯಂತ ಸಂಘಟನೆ ಕಟ್ಟಂಥ ಶಕ್ತಿ ಭಗವಂತ ನಿಮ್ಗೆ ಕೊಡಲಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ತೀನಿ. ಏನು ಸುಮಾರು ಒಂದು 15 ವರ್ಷಗಳಿಂದ ನಾನು ಕನ್ನಡ ಪರವಾಗಿ ನನ್ನ ಧ್ವನಿ ಎತ್ಕೊಂಡೇ ಬರ್ತಾಯಿದ್ದೀನಿ. ನನಗೆ ಮೊದಲು ನಾನು ಬುದ್ಧಿ ಬಂದಾಗ ನನಗೆ ಕೈ ಹಿಡ್ದು ನನ್ನ ಎತ್ತಿದೆ ಕನ್ನಡ ಒಂದು ಈ ಧ್ವಜ ಮತ್ತು ಕನ್ನಡ ಒಂದು ಅಭಿಮಾನ ನಮ್ಮದೊಂದು ತಾಕತ್ತಂತಲೇ ಹೇಳ್ಬೋದು. ಏನಂದ್ರಪ್ಪ, ನಾನು 30 ಜಿಲ್ಲೆಗಳು ಸುತ್ತಿದ್ದೀನಿ, 240 ತಾಲೂಕುಗಳು ಮೇಲೆ ನಾನು ಹಳ್ಳಿಗಳಿಗೆ ಭೇಟಿನೂ ಕೊಟ್ಟಿದ್ದೀನಿ, ತಾಲೂಕುಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಹೆಚ್ಚಾಗಿ ನಮ್ಮ ಕನ್ನಡಿಗರಲ್ಲಿ ಆಸಕ್ತಿ ಹೆಚ್ಚಾಗಿದೆ, ಆದರೆ ಮುಂದೆ ಬರೋಕ್ಕೆ ಯಾಕೋ ಜನ ಸ್ವಲ್ಪ ಹಿಂಜರಿತಾರೆ. ಅವ್ರಿಗೆಲ್ಲ ನಾವು ಉಮ್ರಿಸ್ಬೇಕು, ಅವ್ರನ್ನೆಲ್ಲ ಬೆಂತಟ್ಟಿ ಆಚೆ ಕರ್ಕೊಂಬಂದು ನಮ್ಮ ಕನ್ನಡ ಧ್ವಜನ ಕೊಟ್ಟು ನಮ್ಮ ಕನ್ನಡದ ಒಂದು ಹೆಮ್ಮೆಯನ್ನು ಮೆರಿಬೇಕಂತೇಳಿ ನಾವು ಪ್ರಣ ತೊಟ್ಟಿದ್ದೀರಿ. ಆ ಉದ್ದೇಶದಿಂದ
मत नम ई शिवरामगौड़ रक्षणा वेदिके संघटने सेर्पड़े इवत नानु आगदीन उद्देश इष्टे नम कन्नडिगर हेच्चिन रीतियल्लि केस इंजर्गे इंजर्गे केस मत आद अन्याय के ना ध्वनि आंत नान वेदिकली वो कार्मिक घटक वो अध्यक्ष स्थान पड़क नम आनेक तलूक शिवरामेगौड़ कर्नाटक रक्षणा वेदिक ऐनवतु कन्ड बे मत नम नायनकनहल्ली अमरीश कार्मिक घट अध्यक्षर इवतु अलंक मुद्दा दिन नम तालूक या नम तालूक आगे नम कर्नाटक राज्यदली यारू कन्डे अन्याय आगबार् आ रीत मुद्दा होराटली ऐनवतु शिवरामेगौड़ नम आनेकल बंद मलसूरगेटली राज्यक्षर अमरीशर कार्मिक घटक अध्यक्ष स्थान को नम ना आवती होराटक बंदी इले नम कई बलपड़ा मुद्दा दिन होराटी अंत मुंचूणी संघटनल अमरीशर कर्नाटक रक्षणा वेदिके शिवरामेगौड़ बणव मेचि नानू कर्नाटक रक्षणा वेदिके शिवरामेगौड़ बण के बंद नेवेन सल्तनी अंत संघटन मेचको बंद संघटन कार्मिक घटक राजाध्यक्षर मोदी शुभाशय को मत नम राजाध्यक्षर शिवरामेगौड़ खुद तवे आगमी यह कार्यक्रम सेर्पड़गे मत नम शिवरामेगौड़ू सह नान शुभाशय को मत नम शिवरामेगौड़ नेर नडे नेर नुड़ू नेर ऐन केंद्र सरकार भू सुधारणा कायदे 79 ए एंड बी तगीती अदर अर्थ इष्टे 79 ए बी यर अर्थ इष्टे रईत 79 ए बी अरे रईतन जमीन रईतने पड़े कानून ದೇ ಮಾನ್ಯ ದೇವೇಗೌಡರು ಮುಂಚೂಣಿಗೆ ತಂದಿದ್ರು ಈಗ ಆ ಕಾನೂನನ್ನ ತೆಗೆದು 17 ಎಬಿ ಭೂ ಸುಧಾರಣೆ ಕಾಯ್ದೆಯನ್ನು ಮುರಿದು ಆ ಕಾಯ್ದೆ ಅನುಸಾರ ಯಾರು ಬೇಕಾಗಿದ್ರು ಎಲ್ಲಿ ಬೇಕಾಗಿದ್ರು ಜಮೀನನ್ನ ರೈತರದೇ ಅಲ್ಲ ಯಾರದಾದರೂ ಪಡ್ಕೋಬಹುದು ಅಂದಾಗ ನಮ್ಮ ಶಿವರಾಮೇಗೌಡರು ಹೇಳಿದಂಗೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಗೆ ನಮ್ಮಲ್ಲಿ ಕೃಷಿ ಭೂಮಿ ಫಲವತ್ತಾದ ಭೂಮಿ ಅನ್ನದೇ ಕಾಣದೇ ಹೋಗ್ತದೆ ಬರಿ ಎಲ್ಲಿ ನೋಡಿದ್ರು ಹೊಗೆ ತುಂಬಿದ ಕಾರ್ಖಾನೆಗಳು ಮತ್ತೆ ಆ ಕಾರ್ಖಾನೆಗಳಿಂದ ಬಂದ ತ್ಯಾಜ್ಯಗಳು ಮತ್ತೆ ಅದರಿಂದ ಸಂಗ್ರಹವಾಗುವ ನೀರುಗಳು ಇದನ್ನೇ ನೋಡಿ ಸೊಳ್ಳೆಗಳಿಂದ ನಮ್ಮ ಮಕ್ಕಳನ್ನು ನಾವೇ ಪ್ರತಿನಿತ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮತ್ತೆ ಬದುಕ್ತಾರೋ ಸಾಯ್ತಾರೋ ಅನ್ನೋದು ಕೂಡ ಗೊತ್ತಿಲ್ಲ ಆ ರೀತಿ ಆಗುವಂತ ದಿನಗಳು ಬರುತ್ತೆ ಅದನ್ನ ಮನಗಂಡು ರಾಜ್ಯ ಸರ್ಕಾರ ಈ ಮಸೂದೆಯನ್ನು ವಾಪಸ್ ಪಡೆಯಲೇಬೇಕು ಪಡೆಯಲಿಲ್ಲ ಅಂತ ಅಂತಿದ ಪಕ್ಷದಲ್ಲಿ ನಾಳೆ ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಘೋಷಿಸಿದ್ದಾರೆ ಅದರ ಜೊತೆ ಬೆಂಬಲದ ಜೊತೆ ನಾವು ಸಹ ಬೀದಿಗಿಳಿತೀವಿ ನಿಮ್ಮ ರಾಜ್ಯ ಸರ್ಕಾರ ಈ ಮಸೂದೆಯನ್ನು ವಾಪಸ್ ಪಡೆಯಲೇಬೇಕು ಅಂತ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಾದಂತಹ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ